ಕಳೆದ ಎರಡು ದಿನಗಳಿಂದ ಮಲೆನಾಡಿನ ಭಾಗದಲ್ಲೂ ಕೂಡ ಧೋ ಅಂತ ಮಳೆ ಸುರಿತಾ ಇರೋದ್ರಿಂದ ಚಿಕ್ಕಮಗಳೂರಿನ ಜೀವ ನದಿಗಳು ಅದರಲ್ಲೂ ಪಂಚ ನದಿಗಳಿಗೆ ಜೀವಗಳೇ ಬಂದಿದೆ ಅಪಾಯದ ಮಟ್ಟವನ್ನು ಮೀರಿ ಉಕ್ಕಿ ಹರಿಯುವಂತಹ ಸ್ಥಿತಿಯನ್ನ ನದಿಗಳು ತಲುಪ್ತಾ ಇದೆ ಇದರ ಪ್ರಮಾಣ ಒಳಹರಿವಿನಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ ಹೀಗಾಗಿ ಜನಜೀವನ ಕೂಡ ಅಲ್ಲೂ ಕೂಡ ಅಸ್ವಸ್ಥವಾಗಿದೆ ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ ಕಾಫಿನಾಡ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ನಿರಂತರ ಮಳೆಯಿಂದ ಜೀವನದಿಗಳಿಗೆ ಜೀವಕಳೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಧಾರಾಕಾರ ಮಳೆಯಿಂದ ಕಾಫಿನಾಡ ತುಂಗಭದ್ರಾ ಹೇಮಾವತಿ ನದಿಗಳು ಮೈದುಂಬಿ ಹರಿಯುತ್ತಿವೆ ಕಳಸ ತಾಲೂಕಿನ ಕುದುರೆಮುಖ ಘಟ್ಟ ಪ್ರದೇಶ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಿದೆ ತುಂಗಭದ್ರಾ ನದಿಗಳು ಮೈದುಂಬಿ ಹರಿಯೋದ್ರ ಜೊತೆಗೆ ಅಪಾಯದ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಇದೆ ನಾನೀಗ ಆ ಶೃಂಗೇರಿಯ ತುಂಗಾ ನದಿ ಮೇಲ್ಭಾಗದಲ್ಲಿ ತುಂಗಾ ನದಿಗೆ ಕಟ್ಟಿರುವಂತಹ ಒಂದು ತೂಗು ಸೇತುವೆ ಅಂದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಇರುವಂತದ್ದು ನಾವು ನೋಡ್ಬೋದು ಆ ಈ ನದಿ ಒಂದು ತುಂಗಾ ನದಿ ಆಗಿರುವಂತದ್ದು ಅಂತಂದ್ರೆ ಆ ಚಿಕ್ಕಮಗಳೂರು ಜಿಲ್ಲೆಯ ಆ ಪ್ರಮುಖ ನಾಡಿನ ಪ್ರಮುಖ ಜೀವ ನದಿಗಳಲ್ಲಿ ಇದು ಕೂಡ ಒಂದಾಗಿರುವಂತದ್ದು ಎರಡು ಮೂರು ದಿನಗಳಿಂದ ಮಲೆನಾಡು ಭಾಗದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಿರೋದ್ರಿಂದ ಮೂರು ನದಿಗಳು ಅಂತಂದ್ರೆ ಭದ್ರ ಹೇಮಾವತಿ ಈ ಮೂರು ನದಿಗಳು ಕೂಡ ಮೈದುಂಬಿ ಹರಿತಾ ಇರುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ಅಪಾಯದ ಮಟ್ಟನೂ ಕೂಡ ಹರಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಂತಾನು ಹೇಳ್ಬೋದು ನಾವು ಕಳೆದ ಎರಡು ಮೂರು ದಿನಗಳಿಂದ ಶೃಂಗೇರಿ ತಾಲೂಕಿನ ಕೆರೆ ಕಟ್ಟೆ ತುಂಗಾ ನದಿ ಹುಟ್ಟೋದು ಕೂಡ ಅಲ್ಲೇ ಆ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಿರೋದ್ರಿಂದ ಈಗಾಗಲೇ ನದಿ ಮೈದುಂಬಿ ಹರಿತಾ ಶೃಂಗೇರಿ ತಟದಲ್ಲಿ ಇರುವಂತಹ ಈ ನದಿನಲ್ಲೂ ಕೂಡ ಈಗ ಯಥೇಚ್ಛವಾಗಿ ನೀರು ಹರಿತಾ ಇರೋದ್ರಿಂದ ಈಗಾಗಲೇ ಆ ಶೃಂಗೇರಿಯ ದೇವಾಲಯದ ಏನು ಬಂದಂತಹ ಪ್ರವಾಸಿಗರು ಮೀನುಗಳನ್ನ ನೋಡೋದಕ್ಕೆ ಹೋಗ್ತಾರೆ ಮೀನುಗಳಿಗೆ ಆಹಾರ ಹಾಕಕ್ಕೆ ಹೋಗ್ತಾರೆ ಆ ಒಂದು ಮೆಟ್ಲುಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ಹಾಗಾಗಿ ಶೃಂಗೇರಿಗೆ ಈಗ ಪ್ರವಾಸಿಗರ ಸಂಖ್ಯೆನೂ ಕೂಡ ಸಂಪೂರ್ಣವಾಗಿ ಇಳಿಮುಖ ಆಗಿದೆ ಅಂತಾನೆ ಹೇಳ್ಬೋದು ಚಿಕ್ಕಮಗಳೂರು ಜಿಲ್ಲೆಯ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಪ್ಪತ್ತೇಳು ಗ್ರಾಮಗಳನ್ನ ಅಪಾಯದ ಜಾಗ ಅಂತ ಜಿಲ್ಲಾಡಳಿತ ಗುರುತು ಮಾಡಿದೆ ಕಳೆದ ವಾರ ಮಳೆಯ ಅಭಾವ ಎದುರಿಸ್ತಾ ಇದ್ದ ಮಲೆನಾಡಲ್ಲಿ ಎರಡೇ ದಿನಕ್ಕೆ ನದಿಗಳಿಗೆ ಜೀವ ಕಳೆ ಬಂದಿದೆ ಈ ಮಳೆ ಹೀಗೆ ಮುಂದುವರೆದ್ರೆ ಮೂರ್ನಾಲ್ಕು ದಿನದಲ್ಲಿ ಘಟ್ಟ ಪ್ರದೇಶಗಳ ಗ್ರಾಮಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಜಿಲ್ಲಾಡಳಿತ ಮಲೆನಾಡಿನಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿದೆ ಮಳೆಯಿಂದಾಗುವ ಅನಾಹುತಗಳನ್ನ ಎದುರಿಸೋಕೆ ಸರ್ವ ಸನ್ನದ್ದವಾಗಿದೆ ಹೆದ್ದಾರಿ ಬಿರುಕು ರಸ್ತೆ ಕುಸಿತ ತೋಟನಾಶ ಮಲೆನಾಡಿನಾದ್ಯಂತ ವರುಣದೇವ ಎರಡೇ ದಿನಕ್ಕೆ ನಾನಾ ಅವಾಂತರ ಸೃಷ್ಟಿ ಮಾಡಿದ್ದಾನೆ ಕಳಸಾ ತಾಲೂಕಲ್ಲಿ ಕುದುರೆಮುಖ ಹೆದ್ದಾರಿಯಲ್ಲಿ ರಸ್ತೆ ಬಿರುಕು ಬಿಟ್ಟಿದ್ದು ವಾಲ್ ಸಮೇತ ಕೊಚ್ಚೋಗುವ ಆತಂಕ ಇದೆ ಶೃಂಗೇರಿಯ ಮೇಗಳಬೈಲು ಗ್ರಾಮದಲ್ಲಿ ಮಣ್ಣು ಸಡಿಲಗೊಂಡಿದ್ದು ಗಾಳಿ ಮಳೆಗೆ ಧರೆ ಕುಸಿದಿದೆ ಕೊಪ್ಪ ತಾಲೂಕಿನ ಜೈಪುರ ಸಮೀಪದ ಕೊಳೂರ್ನಲ್ಲಿ ಮನೆ ಹಾಗೂ ಕೊಟ್ಟಿಗೆ ಮೇಲೆ ಬೃಹತ್ ಮರ ಬಿದ್ದಿದೆ ಶೃಂಗೇರಿ ತಾಲೂಕಿನ ಕೋಗರ್ ಮಸಿಗೆ ಗ್ರಾಮದಲ್ಲಿ ಗಾಳಿ ಮಳೆಗೆ ಸುಮಾರು ನೂರಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಕ್ಕುರುಳಿದೆ ಒಟ್ಟಾರೆ ಕಾಫಿನಾಡು ಕಳೆದ ವಾರ ಮಳೆ ಅಭಾವವನ್ನು ಎದುರಿಸ್ತಾ ಇತ್ತು ಜೀವನದಿಗಳ ಒಡಲಲ್ಲಿ ಅನಾಥ ಪ್ರಜ್ಞೆ ಕಾಡ್ತಿತ್ತು ಆದರೆ ಎರಡು ದಿನಗಳಿಂದ ಸುರಿತಾ ಇರೋ ಭಾರಿ ಮಳೆಯಿಂದ ಜೀವನದಿಗಳಿಗೆ ಜೀವಕಳೆ ಬಂದಿದೆ ಆದರೆ ಕಳೆದ ನಾಲ್ಕೈದು ವರ್ಷಗಳ ಮಳೆಯಿಂದ ಮಲೆನಾಡಿಗರು ತೀವ್ರ ಸಮಸ್ಯೆ ಎದುರಿಸ್ತಿದ್ದಾರೆ ನೂರಾರು ಜನರಿಗೆ ಇವತ್ತಿಗೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ ನಾರಾಯಣಗೌಡ ಪಬ್ಲಿಕ್ ಟಿ ವಿ ಚಿಕ್ಕಮಗಳೂರು